ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋ ಇದೆಯಲ್ಲ ಆಡಿಯೋ ಆಗಿರುತ್ತೆ ಅಂದರೆ ಇಟ್ಸ್ ಅ ಪಾಡ್ಕ್ಯಾಸ್ಟ್ ತುಂಬ ದಿನಗಳಾದಮೇಲೆ ನಾನು ಒಂದು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಅನಿಸುತ್ತೆ ಅದಕ್ಕೆ ಇದು ತುಂಬ ಡ್ಯೂರೇಷನ್ ಆಗಿರುತ್ತೆ ಅಂದರೆ ಮೂವತ್ತು ನಿಮಿಷ ಮೀರಿದ ಒಂದು ವಿಡಿಯೋ ಆಗಿರುತ್ತೆ ಪಾಡ್ಕಾಸ್ಟ್ ಯೂಶಲಿ ನಾನು ಮಾತಾಡೋದು ಜಾಸ್ತಿ ಆಗಿರೋದ್ರಿಂದ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದರಿಂದ ಡಿಲೇ ಆಯಿತು ಪಾಡ್ಕಾಸ್ಟ್ ಮಾಡೋಕ್ಕೆ ಓಕೆ ಇವತ್ತಿನ ಟಾಪಿಕ್ ಯಾವ ವಿಷಯವಾಗಿ ನಾನು ಮಾತಾಡ್ತೀನಿ ಅಂದರೆ ನೆಗೆಟಿವ್ ಎನರ್ಜಿ ನಕಾರಾತ್ಮಕವಾದ ಒಂದು ಶಕ್ತಿನ ನಮ್ಮ ಲೈಫಿಂದ ಹೇಗೆ ತೆಗೆದುಹಾಕುವುದು ಹಾಗೂ ಯಾವ ಯಾವ ವಿಧಾನಗಳು ಯಾವ ಯಾವ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಯಾವ ಯಾವ ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ಸೊ ಇವಾಗ ಯಾವುದೇ ಒಂದು ಎನರ್ಜಿ ಆಗಿರಲಿ ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನಮಗೆ ಗೊತ್ತಾಗೋದಿಲ್ಲ ಆದರೆ ಅದು ನಮ್ಮ ಲೈಫ್ಗೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಮೇರೆಗೆ ನಮಗೆ ಗೊತ್ತಾಗುತ್ತೆ ಅದು ಯಾವ ಒಂದು ಶಕ್ತಿ ಆಗಿದೆ ಅಂತ ಈಗ ನಾವು ಜನ ಯಾವ ಜನನ ಸೇರ್ತೀವಿ ಒಂದು ಎನರ್ಜಿನ ನಾವು ಅವರಿಂದ ಪಡಿತೀವಿ ಸೊ ನಮಗೆ ಖುಷಿ ಕೊಡ್ತಾ ಇದೆ ಅವ್ರನ್ನ ಅವರ ಒಂದು ಸ್ನೇಹ ದೀರ್ಘಕಾಲವಾಗಿ ಖುಷಿ ಕೊಡ್ತಾ ಇದೆ ಅಂದರೆ ದಟ್ಸ್ ಅ ಹೆಲ್ದಿ ರಿಲೇಶನ್ಶಿಪ್ ಆ ಕ್ಷಣದಲ್ಲಿ ನಿಮಗೆ ಖುಷಿ ಕೊಡ್ತಾ ಇದೆ ಅದಾದ ನಂತರ ನಿಮಗೆ ಅಷ್ಟು ಖುಷಿ ಕೊಡ್ತಾ ಇಲ್ಲ ಯು ನಾಟ್ ಫೀಲಿಂಗ್ ಎನರ್ಜೆಟಿಕ್ ಅಂದರೂ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಆ ರಿಲೇಶನ್ಶಿಪ್ ನಿಮಗೆ ಒಳ್ಳೇದು ಮಾಡ್ತಾ ಇದೆಯಾ ಅಥವಾ ಕೆಟ್ಟದ್ದು ಮಾಡ್ತಾ ಇದೆಯಾ ಅಂತ ಸೊ ಇವಾಗ ಯೂಶಲಿ ಎನರ್ಜಿ ಅನ್ನೋದು ಮೈಂಡ್ಗೆ ಬಾಡಿಗೆ ಇಮೋಷನ್ಸ್ಗೆ ಮೂರು ರೀತಿಯಾಗಿ ಎಫೆಕ್ಟ್ ಆಗ್ತಾ ಇರುತ್ತೆ ಒಂದು ನಮ್ಮ ಯೋಚನೆ ಶೈಲಿ ಹಾಗೂ ನಮ್ಮ ಇಮೋಷನ್ಸ್ ನಮ್ಮ ಫೀಲಿಂಗ್ಸ್ ಹಾಗೂ ನಮ್ಮ ಬಾಡಿ ನಮ್ಮ ದೇಹಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಈ ಮೂರು ವಿಚಾರವಾಗಿ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗುವುದರಿಂದ ನಮಗೆ ಫಸ್ಟ್ ಯಾವುದು ಗೊತ್ತಾಗೋಗುತ್ತೆ ಸಡನ್ನಾಗಿ ಅಂದರೆ ನಮ್ಮ ಬಾಡಿ ಬಾಡಿಗೆ ಯಾವ ರೀತಿಯಾದ ಚೇಂಜಸ್ ಆಗ್ತಾ ಇದೆ ಏನಾದರೂ ನೆಗೆಟಿವ್ ಎನರ್ಜಿನ ನಾವು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಹೆಡೇಕ್ ಟೆನ್ಷನ್ ಸ್ಲೀಪ್ಲೆಸ್ನೆಸ್ ಸ್ಟಮಕ್ ಪೇಯ್ನ್ ಬ್ರೀತಿಂಗ್ ಪ್ರಾಬ್ಲಮ್ಸ್ ಹಾಗೂ ಬ್ರೈನ್ಗೆ ಸಂಬಂಧಪಟ್ಟ ಇಶ್ಯೂಸ್ ಕೂಡ ಬರುವ ಸಾಧ್ಯತೆ ಇರುತ್ತೆ ಅಂದರೆ ತಲೆನೋವು ಚಿಕ್ಕ ಚಿಕ್ಕದಕ್ಕೂ ತಲೆನೋವು ಬರ್ತಾ ಇರುತ್ತೆ ಕಾರಣ ಇಲ್ಲದೆ ತಲೆನೋವು ದಿನ ಎಲ್ಲ ತಲೆನೋವು ಅನುಭವಿಸ್ತಿರ್ತೀರಾ ಇದೊಂದು ಎನರ್ಜಿ ಟ್ರ್ಯಾಪ್ ಅಂತ ಹೇಳ್ತೀವಿ ನೆಗೆಟಿವ್ ಎನರ್ಜಿ ಟ್ರ್ಯಾಪ್ ನಿಮ್ಮ ಬಾಡಿ ಒಳಗೆ ಆಗಿದೆ ಅಂದರೆ ಈ ಥರ ಬಾಡಿಲಿ ನಿಮಗೆ ಸೈನ್ಸ್ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇರುತ್ತೆ ಸೊ ಟೆನ್ಷನ್ ಎಲ್ಲದಕ್ಕೂ ಟೆನ್ಷನ್ ಅನುಭವಿಸ್ತಿರ್ತೀರ ಲೈಫ್ನಲ್ಲಿ ಹಾಗೂ ನಿದ್ದೆ ಬರೋದಿಲ್ಲ ಸರಿಯಾಗಿ ಹೊಟ್ಟೆ ನೋವು ಅಂದರೆ ನೀವೇನೋ ಅಷ್ಟು ಆಹಾರ ಸೇವಿಸಲಿಲ್ಲ ಅಂದರೂ ನಿಮಗೆ ಕಾರಣ ಇಲ್ಲದೆ ಹೊಟ್ಟೆನೋ ಜಾಸ್ತಿ ಬರ್ತಾ ಇರುತ್ತೆ ಹಾಗೂ ಬ್ರೀತಿಂಗ್ ಪ್ರಾಬ್ಲಮ್ಸ್ ಸರಿಯಾಗಿ ಉಸಿರಾಡೋಕ್ಕೂ ಆಗ್ತಾ ಇರೋದಿಲ್ಲ ಮನೇಲಿದ್ದಾಗ ಅಥವಾ ನೀವು ಎಲ್ಲಿ ಇರ್ತಿರೋ ಅಲ್ಲಿ ಜಾಸ್ತಿ ನಾನು ಯಾವುದ್ರ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ ಅಂದರೆ ನಿಮ್ಮ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅದು ಆಫೀಸ್ನಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಜಾಸ್ತಿ ನೀವು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಹಾಗೂ ಬಾಡಿಲಿ ನಿಮಗೆ ಅಷ್ಟು ಒಳ್ಳೆಯ ಫೀಲ್ ಇಲ್ಲ ಅಂದರೆ ಸಮ್ವೇರ್ ನೀವು ಮಾ ಕೆಲಸ ಮಾಡುವ ಜಾಗದಲ್ಲಿ ಎನರ್ಜಿ ಟ್ರ್ಯಾಪ್ ಆಗಿದೆ ಅಂತ ಅಥವಾ ನೀವು ಮನೇಲಿ ಜಾಸ್ತಿ ಈ ರೀತಿಯಾದ ನೋವುಗಳನ್ನ ಬಾಡಿಲಿ ಚೇಂಜಸ್ ಅನುಭವಿಸ್ತಿದ್ದೀರಾ ಅಂದರೆ ಆ ಒಂದು ನೆಗೆಟಿವ್ ಟ್ರ್ಯಾಪ್ ಅನ್ನೋದು ನಿಮ್ಮ ಮನೆಯಲ್ಲಿರಬಹುದು ಸೊ ಬ್ರೈನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಅಂದರೆ ಮರುವು ಸರಿಯಾಗಿ ನೆನಪಿಗೆ ಬರೋದಿಲ್ಲ ವಿಚಾರಗಳು ಹಾಗೂ ಚುರುಕ್ ಚುರುಕಾಗಿರೋದಿಲ್ಲ ನಿಮ್ಮ ಮೆದುಳು ಸೊ ಇದೆಲ್ಲ ನೀವು ಅನುಭವಿಸ್ತಾ ಹೋಗ್ತೀರಾ ನೆಗೆಟಿವ್ ಟ್ರ್ಯಾಪ್ ಎನರ್ಜಿಗೆ ನೀವು ಏನಾದರೂ ಟ್ರ್ಯಾಪ್ ಅನ್ನೋದೇ ಅದಲ್ವಾ ಸಿಕ್ಕಾಕೊಂಡಿದ್ರೆ ಸೊ ಇಲ್ಲಿ ನಿಮ್ಗೆ ನನ್ನ ಚಾನೆಲ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಹೆಲ್ಪ್ ಮಾಡಿ ಇದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಶೇರ್ ಮಾಡಿ ಮತ್ತು ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನ ಮುಂಚೆನೇ ಪಡೆಯಬೇಕಾಗುತ್ತೆ ಕಪಲ್ ಕೌನ್ಸಿಲಿಂಗ್ ಬೇಕಿದೆ ಫ್ಯಾಮಿಲಿ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಿದೆ ಒಂದು ಡಿಸ್ಕಷನ್ ಆಗಬೇಕಿದೆ ಇದ್ರ ಕುರಿತಾಗಿ ಅಂದರೂ ಕೂಡ ನೀವು ಖಂಡಿತವಾಗ್ಲೂ ಒಂದು ಅಪಾಯಿಂಟ್ಮೆಂಟ್ನ ಪಡೆಯಬೇಕಾಗತ್ತೆ ಇಟ್ ವಿಲ್ ಹೆಲ್ಪ್ ಯು ಫೈನಲಿ ಒಂದು ಕ್ಲಾರಿಟಿ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ವಿಧಾನಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಎನರ್ಜಿ ಟ್ರ್ಯಾಕ್ ಬಗ್ಗೆ ಮಾತಾಡ್ತಿದ್ದೀನಿ ಇಷ್ಟೊತ್ತು ಸೊ ಪಾಯಿಂಟ್ ನಂಬರ್ ಒನ್ ಕ್ಲಿಯರಿಂಗ್ ದ ಕ್ಲಟರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಲೈಫ್ನಲ್ಲಿ ಕ್ಲಟರ್ಸ್ ಇರುತ್ತೆ ಅದು ಎಷ್ಟೋ ವಿಚಾರವಾಗಿ ನಾನು ಹೇಳ್ಬೋದು ಇಲ್ಲಿ ಅಂದರೆ ಒಂದು ಬ್ಲಾಕೇಜ್ ಇರುತ್ತೆ ಅದು ಫಿಸಿಕಲಲ್ಲಿ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಮೆಂಟಲಿ ಎಫೆಕ್ಟ್ ಆಗ್ತಿರುತ್ತೆ ಇಮೋಷ್ನಲಿ ಎಫೆಕ್ಟ್ ಆಗ್ತಿರುತ್ತೆ ಇನ್ನೊಂದು ಮನೇಲೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಫಿಸಿಕಲಿ ಏನಾಗುತ್ತೆ ಅಂದರೆ ನೀವು ಆಹಾರ ಸರಿಯಾಗಿ ಸೇವಿಸ್ತಾ ಇಲ್ಲ ಅಂದರೆ ಜಾಸ್ತಿ ಏನು ಹೇಳ್ತಾರೆ ಧೂಮಪಾನ ಮಾಡೋದು ಸಿಗರೆಟ್ ಸಿಗರೆಟ್ ಸೇದೋದು ಅಥವಾ ತುಂಬ ಕುಡಿಯೋದಾಗಿರ್ಬೋದು ಅಥವಾ ಶುಗರ್ ಜಾಸ್ತಿ ಸೇವಿಸೋದಾಗಿರ್ಬೋದು ಈ ಥರ ಸಾಲ್ಟ್ ಒಬ್ಬೊಬ್ಬರಿಗೆ ಸಾಲ್ಟ್ ಜಾಸ್ತಿ ತೊಗೋಬೇಕು ಅನ್ನೋದಿರುತ್ತೆ ಈ ಥರ ಬ್ಯಾಲೆನ್ಸ್ ಇಟ್ಕೊಳ್ಳದೆ ಅವ್ರ ಆಹಾರನ ಸೇವಿಸ್ತಿರ್ತಾರೆ ಸೊ ಇದು ಕೂಡ ನಿಮ್ಮ ಬಾಡಿಗೆ ಎನರ್ಜಿ ಟ್ರ್ಯಾಪ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಮೆಂಟಲಿ ಹೇಗೆ ಒಂದು ಎನರ್ಜಿ ಟ್ರ್ಯಾಪ್ ಆಗಬಹುದು ಅಂದರೆ ನಿಮ್ಮ ಯೋಚನೆಗಳು ಯಾವ ರೀತಿಯಾಗಿದೆ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ ಆದರೂ ಕೂಡ ಎಷ್ಟೋ ಜನ ಮಾಡುವಂಥ ದೊಡ್ಡ ತಪ್ಪೇನೆಂದರೆ ದಿನ ಎಲ್ಲ ಚೆನ್ನಾಗಿರ್ತಾರೆ ನಿದ್ದೆ ಮಾಡೋವಾಗ ಏನೋ ಒಂದು ಯೋಚನೆ ಹಾಕ್ಕೊಂಡ್ಬಿಡ್ತಾರೆ ಏನಂದ್ರೆ ನಾಳೆ ಹೇಗಿರುತ್ತೆ ನಾಳೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತಾರ ನಮ್ಮ ಹಸ್ಬೆಂಡ್ ಚೆನ್ನಾಗಿರ್ತಾರ ಹೀಗೆ ಇಲ್ಲದೆ ಸಲ್ಲದೆ ಇರುವಂತಹ ಯೋಚನೆಗಳಿಗೆ ಏಡಾಗ್ಬಿಡ್ತಾರೆ ಹಾಗೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ತನ್ನ ಬಗ್ಗೆನೇ ಕೆಟ್ಟದಾಗಿ ಯೋಚನೆ ಮಾಡೋದು ಇದೆಲ್ಲ ಮಾಡಿ ನಿದ್ದೆ ಮಾಡ್ತಾರೆ ಸೊ ಏನಾಯ್ತು ನೀವು ದಿನ ಎಲ್ಲ ಪಾಸಿಟಿವ್ ಆಗಿ ಇದ್ದು ಅಟ್ಲೀಸ್ಟ್ ಒನ್ ಮಿನಿಟ್ ಅಥವಾ ಒನ್ ಟು ಒಂದು ಒಂದು ಐದು ನಿಮಿಷ ನೀವು ಕೆಟ್ಟ ಯೋಚನೆ ಮಾಡಿಬಿಟ್ರೂ ಸಾಕು ಅದು ನಿಮ್ಮ ದಿನನ ಎಫೆಕ್ಟ್ ಮಾಡುತ್ತೆ ಸೊ ದಟ್ ಮೇ ಲೀಡ್ ಟು ಎನ್ ಎನರ್ಜಿ ಟ್ರ್ಯಾಪ್ ನಿಮ್ಮ ಮೈಂಡ್ಗೆ ಅದೊಂದು ನಕಾರಾತ್ಮಕವಾದ ಒಂದು ಪ್ರಾಬ್ಲಮ್ ಮುಂದೆ ಸೃಷ್ಟಿ ಆಗ್ಬೋದು ನೀವು ಹೀಗೆ ಮಾಡ್ತಾ ಇದ್ರೆ ದಿನ ನಿತ್ಯ ಇದೇ ಇದೇ ರೀತಿಯಾಗಿ ವರ್ತಿಸ್ತಾ ಹೋದ್ರೆ ಇನ್ನೊಂದು ಇಮೋಷನಲ್ ಟ್ರ್ಯಾಪ್ ಅಂತ ಹೇಳ್ತೀವಿ ಅಂದ್ರೆ ನಮಗೆ ನಮ್ಗೆ ಗೊತ್ತಿರುತ್ತೆ ಒಬ್ಬೊಬ್ರು ನಮ್ಮ ಲೈಫಲ್ಲಿ ಇರೋದು ನಮ್ಗೆ ಒಳ್ಳೇದಲ್ಲ ಅಂತ ಆದ್ರೂ ಕೂಡ ಅಂತ ಅವ್ರು ಸವಾಸ ಮಾಡ್ತಿರ್ತೀವಿ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಅವ್ರನ್ನ ಭೇಟಿ ಮಾಡ್ತಿರ್ತೇವೆ ಸಲ ಹಸ್ಬೆಂಡೇ ನಮ್ಗೆ ಒಳ್ಳೆಯವರಾಗಿರಲ್ಲ ವೈಫೇ ಒಳ್ಳೆಯವರಾಗಿರಲ್ಲ ಆದರೂ ಕೂಡ ಜನ ಏನನ್ಕೊಳ್ತಾರೋ ಅಥವಾ ಸೊಸೈಟಿ ಏನನ್ಕೊಳ್ತೋ ಅನ್ನೋದಕ್ಕೋಸ್ಕರ ಕಷ್ಟ ಇದ್ರೂ ನೀವು ಆ ಕಷ್ಟನ ಅನುಭವಿಸ್ಕೊಂಡು ಅಂತ ಅವ್ರ ಜೊತೆ ಬದುಕ್ತಾ ಇರ್ತೀರಾ ಸೊ ದಿಸ್ ಆಲ್ಸೋ ಮೇ ಲೀಡ್ ಟು ಅ ನೆಗೆಟಿವ್ ಎನರ್ಜಿ ಟ್ರ್ಯಾಪ್ ಇದು ಕೂಡ ನಿಮ್ಮ ಲೈಫ್ನ ಹಾಳು ಮಾಡ್ಬಿಡತ್ತೆ ತುಂಬ ವರ್ಷಗಳ ಕಾಲ ಈ ತರ ಒಂದು ಟಾಕ್ಸಿಕ್ ಪರ್ಸನ್ ಜೊತೆ ಕಾಲ ಕಳೀತಾ ಇದ್ದೀರಾ ಅದು ಫ್ರೆಂಡ್ ಮುಖಾಂತರ ಆಗಿರ್ಬೋದು ಅಥವಾ ಕೆಲಸದಲ್ಲಿ ಒಬ್ಬ ಕೊಲೀಗ್ ಆಗಿರ್ಬೋದು ಅಥವಾ ರಿಲೇಟಿವ್ ಗೊತ್ತಿರೋ ವ್ಯಕ್ತಿ ಆಗಿರ್ಬೋದು ಇಂಥ ಜನರ ಜೊತೆ ನೀವು ಎಷ್ಟು ಸ್ಪೆಂಡ್ ಮಾಡ್ತಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಇವ್ರು ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಕೊಡ್ತಾ ಇಲ್ಲ ನಿಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ ಆದರೂ ಕೂಡ ಒಂದೊಂದು ಸಲ ಸಿಚುವೇಶನ್ ಮೇರೆಗೆ ಅಥವಾ ಒಂದೊಂದು ಸಲ ನಿಮ್ಮ ವೀಕ್ ಮೈಂಡೆಡ್ ಇರೋದ್ರಿಂದ ಈ ರೀತಿಯಾಗಿ ಅವರ ಸ್ನೇಹನ ಜಾಸ್ತಿ ಮಾಡ್ತಾ ಹೋಗ್ತೀರಾ ದ್ಯಾಟ್ ಆಲ್ಸೋ ಮಿ ಲೀಡ್ ಟು ಅ ಪ್ರಾಬ್ಲಮ್ ಇನ್ ಯೋರ್ ಲೈಫ್ ಇನ್ನೊಂದು ಹೋಮ್ ಟ್ರ್ಯಾಪ್ ಅಂತ ಹೇಳ್ತೀವಿ ಅಂದರೆ ಮನೇಲಾಗುವಂಥ ಟ್ರ್ಯಾಪ್ಸ್ ಅದು ಏನಂದ್ರೆ ನಮಗೆ ಗೊತ್ತಿರುತ್ತೆ ಈ ವಸ್ತುಗಳು ಒಂದೊಂದು ವಸ್ತುಗಳು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ ಆದ್ರೂ ಅಂತ ವಸ್ತುಗಳನ್ನ ನಾವು ಮನೇಲಿ ಎಷ್ಟೋ ವರ್ಷಗಳ ಕಾಲ ಇಟ್ಕೊಳ್ತೀವಿ ಎಕ್ಸಾಂಪಲ್ ಒಂದು ಮುರಿದಿರುವಂತಹ ವಸ್ತು ಆಗಿರ್ಬೋದು ಒಂದು ಟೇಬಲ್ ಮುರಿದೋಗಿದೆ ಮುರಿದೋಗಿದ್ರೆ ಮಾಡ್ತೀವಿ ಅದನ್ನ ಗಂಟು ಕಟ್ಟಿ ಮೇಲೆ ಹಾಕ್ಬಿಡ್ತೀವಿ ಬಟ್ ಅದು ಕೂಡ ಒಂದು ಎನರ್ಜಿನ ಒಂದು ಸ್ಪೇಸ್ ಉಂಟು ಮಾಡ್ಕೊಂಡ್ಬಿಡುತ್ತೆ ಅದಕ್ಕೆ ಆದ ಒಂದು ಎನರ್ಜಿನ ಸ್ಪೇಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಒಂದು ವಸ್ತುನ ಅದು ಅದು ಒಡ್ದೋಗಿದೆ ಅಂದ್ರೆ ಕೂಡ ಒಂದು ಗ್ಲಾಸ್ ಒಡೆದೋಗಿರೋದಾಗಿರ್ಬೋದು ಅಥವಾ ಒಂದು ಮಿರರ್ ಒಡೆದೋಗಿರೋದಾಗಿರ್ಬೋದು ಈ ತರ ಬ್ರೋಕನ್ ಥಿಂಗ್ಸ್ ಅಂತ ಹೇಳ್ತೀವಿ ಇದು ಕೂಡ ಒಂದು ಎನರ್ಜಿ ಟ್ರ್ಯಾಪ್ನ ಕ್ರಿಯೇಟ್ ಮಾಡಬಹುದು ಸೊ ಬಿ ಕೇರ್ಫುಲ್ ಯಾವುದು ವಸ್ತು ನೀವು ಯೂಸ್ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನ ಆಚೆಗೆ ಹಾಕಿ ಬಿಕಾಸ್ ಹಿರಿಯರೆಲ್ಲ ಮಾಡೋದೆ ಅದು ಏನು ಹೇಳ್ತಾರೆ ಅಂದ್ರೆ ಅದು ಒಂದೊಂದು ಈಗ ಟಿ ವಿ ತಗೊಂಡಿರ್ತೀರಾ ಟಿ ವಿ ಒಂದು ಹಳೆ ಟಿ ವಿ ಇರುತ್ತೆ ಮನೇಲಿ ಅದು ಉಪಯೋಗಕ್ಕೆ ಬರೋದಿಲ್ಲ ಆದ್ರೂ ಕೂಡ ಇಟ್ಕೊಂಡಿರ್ತೀರಾ ಯಾಕೆ ಅಂದ್ರೆ ನೀವು ಕಷ್ಟಪಟ್ಟು ತೊಗೊಂಡಿದ್ದೀರಾ ಎಲ್ಲ ಅರ್ಥ ಆಗುತ್ತೆ ಬಟ್ ಆದರೂ ಕೂಡ ದ್ಯಾಟ್ ಕ್ರಿಯೇಟ್ಸ್ ಅ ಕೈಂಡ್ ಆಫ್ ಎನರ್ಜಿ ಯೂಸ್ ಮಾಡದೇ ಇರೋ ವಸ್ತುಗಳಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಟ್ರ್ಯಾಪ್ ಆಗಿರುತ್ತೆ ಸೊ ಬಿ ಕೇರ್ಫುಲ್ ಇಂಥದ್ನೆಲ್ಲ ಯೂಸ್ ಮಾಡದೇ ಇರೋಂಥ ವಸ್ತುನ ಬೇರೆಯವ್ರಿಗಾದರೂ ಉಪಯೋಗ ಆಗುತ್ತೆ ಅಂದರೆ ಕೊಡಿ ಬಿಕಾಸ್ ನೀವೇನು ಮಾಡ್ತೀರಾ ಇಟ್ಕೊಂಡು ಅದರಿಂದ ಏನು ಪ್ರಯೋಜನ ಮುಂದೆ ಏನೋ ಉಪಯೋಗ ಬರುತ್ತೆ ಅಂತ ನೀವು ಸ್ಪೇಸ್ನ ಸುಮ್ಮನೆ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ ಮನೇಲಿ ಆದಷ್ಟು ಒಂದು ಗಾಳಿ ಒಂದು ಸ್ವಚ್ಛತೆ ಇರಬೇಕಾಗತ್ತೆ ಆ ಒಂದು ಟೈಡಿನೆಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತೀನಿ ಎರಡನೇ ವಿಚಾರ ಏನು ಅಂದರೆ ಇನ್ಸೆನ್ಸ್ ಸ್ಟಿಕ್ ಅಂತ ಹೇಳ್ತೀವಿ ಅಂದರೆ ಧೂಪ ಅದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಅಗರಬತ್ತಿ ಯೂಸ್ ಮಾಡಿ ಪೂಜೆ ಪೂಜೆ ಯಾಕೆ ಮಾಡಬೇಕು ಅಂತ ಎಷ್ಟೋ ಕ್ವೆಶನ್ಸ್ ಕೇಳ್ತಾರೆ ಯಾಕೆ ನಾವು ದೇವರಿಗೆ ಪೂಜೆ ಮಾಡಬೇಕು ಯಾಕೆ ಇದೆಲ್ಲ ಇದೆಲ್ಲ ಮೂಢನಂಬಿಕೆ ಅಂತಾರೆ ಆದರೆ ಸೈನ್ಸ್ ಪ್ರೂವ್ ಮಾಡಿದೆ ರಿಸರ್ಚ್ ಕೂಡ ಹೇಳುತ್ತೆ ಏನಂದರೆ ನಾವು ಈ ಒಂದು ದೇವರಿಗೆ ಪೂಜೆ ಮಾಡೋದ್ರಿಂದ ಸ್ಪಿರಿಚುವಲ್ ಲೈಫ್ಗೆ ಕನೆಕ್ಟ್ ಆಗ್ತೀವಿ ಇಂಟಲೆಕ್ಚುವಲ್ ಲೈಫ್ಗೆ ಕನೆಕ್ಟ್ ಆಗ್ತೀವಿ ಹಾಗೂ ನಮ್ಮನ್ನು ಮೀರಿ ಇರುವಂಥ ಒಂದು ಪಾಸಿಟಿವ್ ಪವರ್ ಇದೆ ಲೈಫ್ನಲ್ಲಿ ಒಂದು ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ ಅದು ದೇವರಿಗೆ ನಾವು ಕನೆಕ್ಟ್ ಮಾಡಬೇಕಾಗತ್ತೆ ನೀವು ಯಾವುದೇ ದೇವ್ರನ್ನ ನಂಬಿ ಇಟ್ಸ್ ಗುಡ್ ಫಾರ್ ಯು ಅದು ಜೀಸಸ್ ಆಗಿರ್ಬೋದು ಅಲ್ಲ ಆಗಿರ್ಬೋದು ಅಥವಾ ಶಿವ ಆಗಿರ್ಬೋದು ಯಾವುದೇ ರೂಪ ಕೊಡಿ ದೇವರಿಗೆ ಆದರೆ ನಂಬಿಕೆ ಬಹಳ ಮುಖ್ಯ ಹಾಗೂ ಮನೇಲಿ ಒಂದು ಪೂಜೆ ಮಾಡೋದು ಹಾಗೂ ಹೂವುಗಳನ್ನ ಹಾಕುವುದು ದೇವರಿಗೆ ಅಗರ್ಬತ್ತಿ ಅಂಟಿಸುವುದು ಧೂಪ ಹಾಕುವುದು ಇದೆಲ್ಲ ಯಾವ ಯಾವ ನೆಗೆಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅದು ಆಚೆ ಹೋಗೋಕ್ಕೆ ಒಳ್ಳೆಯ ಒಂದು ಟೈಮ್ ಅಂತಲೇ ಹೇಳ್ತೀನಿ ಅದು ಸ್ಪೆಷಲಾಗಿ ಬೆಳಗ್ಗೆ ಪೂಜೆ ಮಾಡೋದು ಸಂಜೆ ಪೂಜೆ ಮಾಡೋದು ಒಬ್ಬೊಬ್ರು ತುಂಬ ಹೊತ್ತು ಕೂತ್ಕೊಂಡು ಮಾಡೋದು ಅನ್ನೋದು ಅಲ್ಲ ನಾನು ಹೇಳ್ತಾ ಇರೋದು ಮೇ ಬಿ ಒನ್ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರು ಕೂಡ ಅದು ಒಂದು ರೀತಿಯಾದ ಮೆಡಿಟೇಷನ್ ಅಂತ ಹೇಳ್ತೀನಿ ನಿಮ್ಮನ್ನು ಹೊರತಾಗಿ ಇನ್ನೊಂದು ಪವರ್ನ ನೀವು ನಂಬಿ ಆ ನಿಮ್ಮ ಟೈಮ್ನ ಕೊಡ್ತಾ ಇದ್ದೀರಲ್ಲ ಇಟ್ಸ್ ವೆರಿ ಸೆಲ್ಫ್ಲೆಸ್ ಥಾಟ್ ಅಂತ ಹೇಳ್ತೀನಿ ಸೊ ಈ ಥರ ನೀವು ಧೂಪ ಹಾಕಿದ್ರು ಕೂಡ ತುಂಬಾ ಒಳ್ಳೇದಾಗುತ್ತೆ ಮನೆಗೆ ವಿಂಡೋಸ್ ವಿಂಡೋಸ್ನ ಓಪನ್ ಮಾಡಬೇಕು ಒಬ್ಬೊಬ್ರು ಮನೆಗೆ ಹೋಗಿದ ತಕ್ಷಣ ಉಸಿರು ಕಟ್ಟದಾಗ್ಬಿಡತ್ತೆ ಅಹ್ ಅದು ಅದು ಕೂಡ ಒಂದು ಎನರ್ಜಿ ಟ್ರ್ಯಾಪ್ ಆಗುತ್ತೆ ಯಾಕಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ ಕಾರ್ಬನ್ ಡೈಆಕ್ಸೈಡೆ ಜಾಸ್ತಿ ಇರುತ್ತೆ ನೀವು ವಿಂಡೋಸ್ ಕ್ಲೋಸ್ ಮಾಡಿಬಿಟ್ರೆ ಆಕ್ಸಿಜನ್ ಸಪ್ಲೈ ಎಷ್ಟು ಇರುತ್ತೆ ಅಷ್ಟು ನೀವು ಹೆಲ್ದಿ ಆಗಿರ್ತೀರಾ ಸೊ ಆದಷ್ಟು ಗಿಡಗಳನ್ನ ಬೆಳೆಸಿ ನಿಮ್ಮ ಸುತ್ತಮುತ್ತ ಬಾಲ್ಕನಿಲಿ ಆಗಿರ್ಬೋದು ಎಷ್ಟು ಸ್ಪೇಸ್ ಇದೆ ಪಾಟ್ಸ್ನ ಇಡಿ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಇಡಿ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸಿ ಇದೆಲ್ಲ ಕೂಡ ಒಂದು ಒಳ್ಳೆಯ ಫ್ರೆಶ್ ಏರ್ ಬರುವ ಹಾಗೆ ಮಾಡುತ್ತೆ ಹಾಗೂ ಆದಷ್ಟು ವಿಂಡೋಸ್ನ ಓಪನ್ ಮಾಡಿಡಿ ಪರವಾಗಿಲ್ಲ ಸೊಳ್ಳೆ ಬಂದರೆ ಅದಕ್ಕೆ ಆದ ರೆಮಿಡೀಸ್ ಇದೆ ನೀವು ಕಾಯಿಲ್ ಹಚ್ಬೋದು ನೀವು ಮ್ಯಾಟ್ ಹಾಕ್ಬೋದು ನಿಮಗೆ ನಿಮ್ಮ ಒಂದು ಪ್ರಿಕಾಷನ್ಸ್ ಏನೇನು ತೊಗೋಬೋದು ತೊಗೊಳ್ಳಿ ಆದರೆ ಒಂದು ವಿಂಡೋಸ್ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಓಪನ್ ಮಾಡಿ ಇಡಬೇಕಾಗತ್ತೆ ಮೂರನೇ ವಿಚಾರ ಏನು ನಾನು ಅವಾಗಲೂ ಹೇಳಿದ್ದೀನಿ ಈ ರಿಪೇರಿ ಆಗುವಂಥ ವಸ್ತುಗಳು ಸ್ಪೆಷಲ್ ಆಗಿ ಈ ಕ್ಲಾಕ್ ಗಡಿಯಾರಗಳು ನಿಂತಿದೆ ಅಂದರೆ ಅದನ್ನು ನೀವು ಶೆಲ್ ಹಾಕಿ ಓಡುವ ಹಾಗೆ ಮಾಡಬೇಕಾಗತ್ತೆ ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಟೈಮ್ಗೂ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ನಮ್ಮ ಮನೇಲಿ ಗಡಿಯಾರ ತುಂಬ ದಿನದಿಂದ ನಡೀತಾ ಇಲ್ಲ ಅದು ನಿಂತೋಗಿದೆ ಅಂದರೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ ಒಂದೊಂದ್ಸಲ ರೂಮ್ನಲ್ಲಿ ಗಡಿಯಾರ ನಿಂತೋಗಿರುತ್ತೆ ಅದು ನಾವು ಗಮನ ಕೊಟ್ಟಿರೋದಿಲ್ಲ ಅದು ಕೂಡ ಒಂದು ಹೋರಾ ಕ್ರಿಯೇಟ್ ಮಾಡಿಬಿಡುತ್ತೆ ನೆಗೆಟಿವ್ ಆರಾ ಕ್ರಿಯೇಟ್ ಮಾಡುತ್ತೆ ಸೊ ಟೈಮ್ ಅನ್ನೋದು ಓಡ್ತಾ ಇರಬೇಕು ಸೊ ಇಟ್ಸ್ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ ಸೊ ಇಂಥದ್ದೆಲ್ಲ ನಾವು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋದ್ರೆ ಇಟ್ ಈಸ್ ನಮ್ಮ ಲೈಫ್ ತುಂಬ ಆಗಿ ಹೋಗುತ್ತೆ ಅಂತ ಹೇಳ್ತೇನೆ ಇನ್ನೊಂದೇನಾಗುತ್ತೆ ಅಂದರೆ ಈ ರಿಪೇರಿ ಆಗುವಂಥ ವಸ್ತುಗಳನ್ನ ದಯವಿಟ್ಟು ರಿಪೇರಿ ಮಾಡಬೇಕಾಗತ್ತೆ ಮುರಿದು ಹೋಗಿರುವಂಥ ವಸ್ತುಗಳನ್ನ ದಯವಿಟ್ಟು ಇಟ್ಕೋಬೇಡಿ ಮನೇಲಿ ಅದು ಒಂದು ಎನರ್ಜಿನ ಕ್ರಿಯೇಟ್ ಮಾಡಿಬಿಡತ್ತೆ ವಿಚ್ ಈಸ್ ನಾಟ್ ಹೆಲ್ದಿ ಫಾರ್ ಯು ಅಂತ ಹೇಳ್ತೀನಿ ನಾಲ್ಕನೇದು ಪಾಯಿಂಟ್ ಏನಂದರೆ ಸಿಟ್ರಸ್ ಫ್ರೂಟ್ಸ್ ನೀವು ಸಿಟ್ರಸ್ ಫ್ರೂಟ್ಸ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಆಗಿರ್ತೀರಾ ಸಿಟ್ರಸ್ ಫ್ರೂಟ್ಸ್ ಏನು ಅಂದರೆ ಲೆಮನ್ ಲೆಮನ್ ನಿಂಬೆಹಣ್ಣು ಸೊ ಸಿಟ್ರಸ್ ಫ್ರೂಟ್ನ ಯೂಸ್ ಮಾಡಿ ಮನೇಲಿ ಅಂದರೆ ಶರ್ಬತ್ತು ನಿಂಬೆ ಹಣ್ಣು ಶರ್ಬತ್ ಮಾಡೋದಾಗಿರ್ಬೋದು ಹಾಗೂ ಎಂಟ್ರೆನ್ಸ್ ನಿಂಬೆ ಹಣ್ಣು ಅಂದರೆ ಇದು ಒಂದು ಲೋಟದಲ್ಲಿ ನಿಂಬೆ ಹಣ್ಣು ಇಟ್ಟರು ಕೂಡ ಈ ಯಾವ ಜನರು ಎಂಟ್ರಾಗ್ತಾರೆ ಅಂಥವರ ಕಣ್ಣು ಅಥವಾ ದೃಷ್ಟಿಗಳಿರುತ್ತಲ್ಲ ಎಲ್ರದೂ ಪಾಸಿಟಿವ್ ಆಗಿರೋಲ್ಲ ನೆಗೆಟಿವ್ ಆದರೆ ಇದನ್ನೆಲ್ಲ ತೆಗೆದುಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಯೂಸ್ ಮೋರ್ ಆಫ್ ಸಿಟ್ರಸ್ ಫ್ರೂಟ್ ಹಾಗೂ ಈ ಸ್ಪ್ರೇಸು ಬರುತ್ತೆ ನಿಮಗೆ ಹಾಗೂ ಈ ಅರೋಮಾಸು ನಿಮಗೆ ಸಿಗುತ್ತೆ ಈ ಸಿಟ್ರಸ್ ಫ್ಲೇವರ್ನಲ್ಲಿ ಅಂಥದ್ದು ಯೂಸ್ ಮಾಡಿದ್ರು ಕ್ಲೆನ್ಸ್ ಮಾಡುತ್ತೆ ಮನೆಯನ್ನು ಹಾಗೂ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅರೇಂಜ್ಮೆಂಟ್ಸ್ ಆಫ್ ಫರ್ನಿಚರ್ ಅಂತ ಹೇಳ್ತೀವಿ ಅದು ಕೂಡ ಕರೆಕ್ಟಾಗಿ ನಾವು ಅರೇಂಜ್ ಮಾಡಬೇಕಾಗುತ್ತೆ ಒಬ್ಬೊಬ್ರು ಅಡ್ಡ ಒಂದೊಂದು ಸಲ ಸೋಫಾನೇ ಅಡ್ಡ ಆಗ್ಬಿಟ್ಟಿರುತ್ತೆ ಒಂದು ಟೇಬಲ್ ಅಡ್ಡ ಆಗಿರುತ್ತೆ ಅಡ್ಡ ಆಗಿರುತ್ತೆ ಹಾಗೂ ಅವ್ರ ಕಾಲು ಒಂದೊಂದು ಸಲ ಸಿಕ್ಕಾಕೊಳ್ತಾ ಇರುತ್ತೆ ಹಾಗೂ ಎಡೂತಿರ್ತಾರೆ ಆದರೂ ಕೂಡ ಪರವಾಗಿಲ್ಲ ಅಂತ ಅಲ್ಲೇ ಇಟ್ಟಿರ್ತಾರೆ ಸೊ ನಿಮ್ಮ ಮೂವ್ಮೆಂಟ್ ಇದೆಯಲ್ಲ ತುಂಬ ಆಗಿರಬೇಕು ನೀವು ಎಲ್ಲಿರ್ತೀರಾ ನೀವು ಆಫೀಸ್ನಲ್ಲಿದ್ದೀರಾ ಮನೇಲಿದ್ದೀರಾ ಇದ್ದೀರಾ ನೀವು ಜಾಸ್ತಿ ಸ್ಪೆಂಡ್ ಎಲ್ಲಿ ಮಾಡ್ತಿರ್ತೀರಾ ಟೈಮ್ನ ಅಂಥ ಜಾಗಗಳು ತುಂಬ ಈಸಿಯಾಗಿ ನಡೆಯುವ ಹಾಗೆ ಹಾಗೂ ರೀಚ್ ಆಗುವ ಹಾಗೆ ಇರಬೇಕಾಗತ್ತೆ ಒಂದು ಹರ್ಡಲ್ಸ್ ಆಗಿಬಿಡಬಾರ್ದು ತುಂಬಾ ಕಷ್ಟಪಟ್ಟು ನೀವೊಂದು ಜಾಗನ ಇನ್ನೊಂದು ರೂಮ್ಗೆ ಹೋಗೋದಾಗಿರ್ಬೋದು ಇನ್ನೊಂದು ಕಿಚನ್ ಕಿಚನ್ಗೆ ಹೋಗೋಕ್ಕೆ ಕಷ್ಟಪಡೋದಾಗಿರೋದು ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಬಿಡತ್ತೆ ಸೊ ಅದರಿಂದ ನಿಮ್ಮ ಫರ್ನಿಚರ್ ಯಾವ ರೀತಿಯಾಗಿ ಅರೇಂಜ್ ಮಾಡುತ್ತಿದ್ದೀರಾ ಟೇಬಲ್ಸ್ ಹೇಗೆ ಅರೇಂಜ್ ಆಗಿದೆ ಹಾಗೂ ಮ್ಯಾಟ್ನ ಎಲ್ಲಿ ಇಡ್ತಾ ಇದ್ದೀರಾ ಅದು ಕಾಲಕ್ಕೆ ಸಿಕ್ಕಾಕೊಳ್ತಾ ಇದೆಯಾ ಇದೆಲ್ಲ ಒಂದು ರೀತಿಯಾದ ಒಂದು ನಿಮಗೆ ನಿಮಗೂ ಒಂದು ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಹಾಗೂ ನಿಮ್ಗೊಂದು ಇರಿಟೇಷನ್ ಕೂಡ ಶುರುವಾಗುತ್ತೆ ಸೊ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಸ್ಪೆಷಲ್ಲಾಗಿ ನಿಮ್ಮ ಮನೆಯ ಅರೇಂಜ್ಮೆಂಟ್ಸ್ ಏನೇನು ಫ ಒಂದು ನೀವೊಂದು ಟೇಬಲ್ ಸೋಫಾ ಅಥವಾ ಇನ್ನೇನಾದರೂ ಇರುತ್ತೆ ಅಲ್ಲ ಅಂಥ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಅದನ್ನ ನೀವು ಅರೇಂಜ್ಮೆಂಟ್ಸ್ ಸರಿಯಾಗಿ ಮಾಡ್ಕೊಳ್ಳೇಬೇಕಾಗತ್ತೆ ಆರನೇ ವಿಚಾರ ಏನು ಅಂದರೆ ಬೆಲ್ಸ್ ಬೆಲ್ಸ್ ಅಂದರೆ ಚೈಮ್ಸ್ ಅಂತಲೂ ಹೇಳ್ತೀವಿ ಇದನ್ನು ಡೆಕೋರೇಷನ್ಗೂ ನೀವು ಎಷ್ಟು ಯೂಸ್ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ ಚೈಮ್ಸ್ ಅಂದರೆ ಈ ಗಂಟೆಗಳಿರುತ್ತಲ್ಲ ಸೌಂಡ್ ಬರುತ್ತೆ ಅದು ತುಂಬಾ ಒಳ್ಳೆಯ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಎನರ್ಜಿನ ಸ್ವಾಗತ ಮಾಡುತ್ತೆ ಚೈಮ್ಸ್ನ ನೀವು ಎಂಟ್ರೆನ್ಸ್ನಲ್ಲೂ ಇಡ್ಬೋದು ಇದನ್ನು ನಾವು ಅಂಗಡಿಲಿ ಕೊಂಡ್ಕೋಬಹುದು ಗಂಟೆಗಳನ್ನ ಕೂಡ ನೀವು ಎಂಟ್ರೆನ್ಸ್ ಹತ್ರ ಮತ್ತು ಗಂಟೆ ಹಾಗೂ ಆರತಿ ಇದೆಲ್ಲ ಮೂರು ನಡೀತಾ ಇದೆ ಮನೆಯಲ್ಲಿ ಅಂದರೆ ಅಟ್ಲೀಸ್ಟ್ ನಿಮ್ಗೆ ದಿನ ಆಗ್ತಾ ಇಲ್ಲ ಇನ್ ಅ ವೀಕ್ ಒಂದು ಮೂರು ದಿನ ಮಾಡ್ತಾ ಇದೀರಾ ಒಂದು ನಾಲ್ಕು ದಿನ ಮಾಡ್ತಾ ಇದೀರಾ ಇಟ್ ಗೇವ್ಸ್ ಅ ಲಾಟ್ ಆಫ್ ಸ್ಪೇಸ್ ಫಾರ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀನಿ ಸೊ ಬೆಲ್ಸ್ನ ಆದಷ್ಟು ಯೂಸ್ ಇರಿ ಮನೆಯಲ್ಲಿ ಸ್ಪೆಷಲ್ ಆಗಿ ಚೈಮ್ಸ್ನ ಒಂದು ಬಾಲ್ಕನೀಲಿ ಹಾಕ್ಬೋದು ನೀವು ಹಾಗೂ ಎಂಟ್ರೆನ್ಸ್ ನ ಮಧ್ಯ ಮಧ್ಯ ಅಲ್ಲೂ ಹಾಕಬಹುದು ಮತ್ತು ಫಿಶ್ ಟ್ಯಾಂಕ್ ಕೂಡ ತುಂಬಾ ಎನರ್ಜಿನ ಕ್ರಿಯೇಟ್ ಹೇಗೆ ಮಾಡುತ್ತೆ ಅಂದರೆ ಫಿಶ್ ಟ್ಯಾಂಕ್ ಒಳಗಡೆ ಈ ವಾಟರ್ ಫ್ಲೋ ಇರುತ್ತೆ ಬಿಕಾಸ್ ಆಫ್ ದಿ ಆಕ್ಸಿಜನ್ ಇನ್ ಸೈಡ್ ಅದು ಒಂದು ಮೋಟರ್ ಇರುತ್ತಲ್ಲ ಮೋ ಮೋಟರಿಂದ ಅದು ಎನರ್ಜಿ ಒಳ್ಳೆಯ ಫೀಲ್ ಕೊಡ್ತಾ ಇರುತ್ತೆ ಅದು ನೀರು ಫ್ಲೋ ಆಗ್ತಾ ಇರುತ್ತೆ ಒಳಗಡೆ ಆ ವೈಬ್ರೇಷನ್ಸಿಂದ ಅದು ಕೂಡ ತುಂಬ ಒಳ್ಳೆಯದು ಒಂದು ಫಿಶ್ ಟ್ಯಾಂಕ್ ಹತ್ರ ಹತ್ತಿರ ಇಡೋದು ಕೂಡ ಒಳ್ಳೆಯ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ ಎನರ್ಜಿಗೆ ಏಳನೇ ವಿಚಾರ ಏನು ಅಂದರೆ ಈ ಸಾಲ್ಟ್ ಅಂದರೆ ಉಪ್ಪು ಕೂಡ ನೆಗೆಟಿವ್ ಎನರ್ಜಿನ ಹಾಕುತ್ತೆ ಸೊ ಒಂದು ವಿಧಾನ ಇದೆ ಇದನ್ನು ನೀವು ಫಾಲೋ ಮಾಡಿದ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಎನರ್ಜಿನ ತೆಗ್ದು ಹಾಕುವುದಕ್ಕೆ ಏನಂದರೆ ನೀವು ಒಂದು ಒಂದೊಂದು ಇಡೀ ಉಪ್ಪನ್ನು ತೆಗೆದು ನಾಲ್ಕು ಕಾರ್ನರ್ಗೆ ಹಾಕಬೇಕಾಗತ್ತೆ ಅಂದರೆ ನಾಲ್ಕು ಮೂಲೆಗಳಿರುತ್ತಲ್ಲ ರೂಮ್ನಲ್ಲಿ ಸೊ ರೂಮ್ ನಿಮಗೆ ಎಲ್ಲಿ ಏನು ಅನಿಸ್ತಾ ಇದೆ ಅಲ್ಲಿ ಎಕ್ಸಾಂಪಲ್ ನಿಮ್ಮ ರೂಮ್ಗೆ ಹೋದರೆ ನಿದ್ದೆ ಇಲ್ಲ ಅಂದ್ಕೊಳ್ಳೋಣ ಸೊ ನಿಮ್ಗೊಂಥರ ಇರಿಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅನ್ಕೊಳ್ಳೋಣ ಅಲ್ಲಿ ನೀವು ನಾಲ್ಕು ಮೂಲೆಗಳಲ್ಲಿ ಒಂದೊಂದು ಇಡೀ ಉಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಫಾರ್ಟಿ ಟು ಅವರ್ ಫಾರ್ಟಿ ಏಯ್ಟ್ ಅವರ್ಸ್ ಆದಮೇಲೆ ಅದನ್ನ ನೀವು ನಿಮ್ಮ ಈ ಗುಡಿಸೋವಾಗ ಅದನ್ನ ಮುತ್ತಲಿಂದ ತೆಗೆದು ಹಾಕಬೇಕಾಗತ್ತೆ ಆಚೆ ಅದನ್ನು ಮತ್ತೆ ಕೈಯಲ್ಲಿ ನೀವು ಯೂಸ್ ಕೈಯ ಕೈಯಿಂದ ತೆಗೆದು ಹಾಕಬಾರ್ದು ಅದ್ಲ ಅದನ್ನು ನೀವು ತೆಗೆದು ನೀವು ಗುಡಿಸ್ತಾ ಇರ್ತೀರಲ್ಲ ಹಾಗೆ ತೆಗೆದು ಅದನ್ನು ಹಾಕ್ಬಿಡಿ ಆಚೆ ಎಕ್ಸಾಂಪಲ್ ಇನ್ನೊಂದೇನಂದ್ರೆ ನೀವು ಲಿವಿಂಗ್ ರೂಮ್ ಅಂದರೆ ಹಾಲ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರ ಆಗ್ಲೂ ಕೂಡ ನಾಲ್ಕು ಮೂಲೆಗೆ ನೀವು ಈ ಉಪ್ಪನ್ನು ಹಾಕಿ ಫಾರ್ಟಿ ಏಯ್ಟ್ ಅವರ್ಸ್ ಬಿಟ್ಟು ಗುಡಿಸೋವಾಗ ಇದನ್ನು ಹಾಕಿದ್ರೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಹೀರಿ ಅದನ್ನು ಆಚೆ ಹಾಕುವ ಒಂದು ವಿಧಾನ ಆಗಿದೆ ಎಂಟನೇದೇನಂದರೆ ಮ್ಯೂಸಿಕ್ ಮ್ಯೂಸಿಕ್ ಅನ್ನೋದು ಎಲ್ರಿಗೂ ತುಂಬ ಇಷ್ಟ ಸ್ಪೆಷಲಿಯಾಗಿ ನಾನು ಯಾವ ಮ್ಯೂಸಿಕ್ ಬಗ್ಗೆ ಇವಾಗ ಮಾತಾಡ್ತಿದ್ದೀನಿ ಅಂದರೆ ಓಂ ಚಾಂಟಿಂಗ್ ಅಂತ ಹೇಳ್ತೀವಿ ಅಂದರೆ ಈ ಯೂಟ್ಯೂಬಲ್ಲಿ ಅಥವಾ ಆನ್ಲೈನಲ್ಲಿ ಗೂಗಲ್ ಮಾಡಿದರೆ ನಿಮಗೆ ಎಷ್ಟೋ ಮ್ಯೂಸಿಕ್ ಓಮ್ ಚಾಂಟಿಂಗ್ ಮೇಲೆ ಸಿಗುತ್ತೆ ಸೊ ಓಮ್ ಚಾಂಟಿಂಗ್ ಅಂತ ನೀವು ಗೂಗಲ್ನಲ್ಲಿ ಹಾಕಿದರೆ ನಿಮಗೆ ಎಷ್ಟೋ ಆಡಿಯೋ ಕ್ಲಿಪ್ಸ್ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆ ಹಾಗೂ ಸಂಜೆ ಈ ಓಂ ಪಟ್ಟನೆ ಅಟ್ಲೀಸ್ಟ್ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಜೋರಾಗಿ ಒಂದು ಒಳ್ಳೆಯ ಸ್ಪೀಕರ್ನ ಆನ್ ಮಾಡಿ ನೀವು ಪ್ಲೇ ಮಾಡಿದ್ರು ಕೂಡ ಅದು ಒಳ್ಳೆಯ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ ಹಾಗೂ ನಿಮಗೆ ತುಂಬ ಪೀಸ್ಫುಲ್ ಅನಿಸುತ್ತೆ ಮೈಂಡ್ ತುಂಬ ಕಾಮಾಗುತ್ತೆ ಆ್ಯಂಡ್ ಇಟ್ಸ್ ಪ್ರೂವ್ ಎನ್ ಓಮ್ ಅನ್ನೋದು ಒಳ್ಳೆಯ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಬಾಡಿಗೆ ಮೈಂಡ್ಗೆ ಇಮೋಷನ್ಸ್ಗೆ ಹಾಗೂ ಸುತ್ತ ಇರುವಂಥ ನೀವು ಆ ಒಂದು ಜಾಗಕ್ಕೂ ಕೂಡ ಒಳ್ಳೆಯ ಫೀಲ್ ಕೊಡುತ್ತೆ ಅಂತ ಅದು ಪ್ರೂವ್ ಆಗಿದೆ ಸೊ ಇದನ್ನು ನೀವು ಮಾಡಿದ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇಷ್ಟೆಲ್ಲ ವಿಚಾರ ಹೇಳಿದ್ದೀನಿ ಎನರ್ಜಿನ ಹೇಗೆ ನಮ್ಮ ಲೈಫ್ನಲ್ಲಿ ಹಾಕೋದು ಹಾಗೂ ಒಳ್ಳೆಯ ಎನರ್ಜಿನ ಹೇಗೆ ನಮ್ಮ ಲೈಫ್ನಲ್ಲಿ ತರುವುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಆದರೆ ನಾವು ಮನಸ್ಸಿಟ್ಟು ಮಾಡಬೇಕಾಗತ್ತೆ ಯಾವುದೇ ವಿಚಾರ ಆಗಲಿ ನಾವು ನಂಬಬೇಕಾಗತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ನಡೆಯುತ್ತೆ ಅನ್ನುವಂಥ ಒಂದು ಒಳ್ಳೆ ಭರವಸೆ ಇಟ್ಕೋಬೇಕಾಗತ್ತೆ ತುಂಬ ಕ್ವೆಶನ್ಸ್ ಮಾಡ್ತಾ ಹೋಗ್ತೀವಿ ಒಳ್ಳೇದು ನಡಿಬೇಕು ಅಂದರೆ ಅದು ಯಾಕೆ ಮಾಡಬೇಕು ಇದು ಯಾಕೆ ಮಾಡಬೇಕು ಅಂತ ಕ್ವೆಶನ್ಸ್ ಕೇಳ್ತೀವಿ ಅದೇ ಒಂದು ಕೆಟ್ಟ ವಿಚಾರ ಆಗಿಬಿಡಲಿ ಅದನ್ನ ಮನಸ್ಸಿಗೆ ಈಸಿಯಾಗಿ ಬಿಡ್ತೀವಿ ಅಷ್ಟು ವೀಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ನಮ್ಮ ನಮ್ಮ ಮನಸ್ಸನ್ನ ಏನಂದರೆ ಒಳ್ಳೆಯದನ್ನು ನಾವು ನಂಬಲ್ಲ ಈಸಿಯಾಗಿ ಕೆಟ್ಟದನ್ನು ಮಾತ್ರ ತುಂಬಾ ವೆಲ್ಕಮ್ ಮಾಡಿಬಿಡ್ತೀವಿ ಅದನ್ನು ನಾವು ಫಾಲೋ ಮಾಡೋಕ್ಕೂ ಹೊರಟು ಬಿಡ್ತೀವಿ ಸೊ ನಾನು ಹೇಳಿದ್ರಲ್ಲಿ ನೀವು ಒಂದು ಒಂದು ಪೈಸಾನ ಅಷ್ಟು ಖರ್ಚೇ ಇಲ್ಲ ನಾನು ಹೇಳಿದ್ದ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ಆದರೂ ಒಬ್ಬೊಬ್ರು ಎಷ್ಟು ನಂಬ್ತಾರೆ ಅಂದರೆ ಇಷ್ಟಿಷ್ಟು ದುಡ್ಡು ಖರ್ಚು ಮಾಡಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಲೈಫಲ್ಲಿ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಆದರೆ ಲೈಫ್ ಎಷ್ಟು ಸಿಂಪಲ್ ಇದೆ ಅಂದರೆ ನ್ಯಾಚುರಲ್ ಆಗಿ ನಾವು ನಮ್ಮ ಲೈಫ್ನ ವಂಡು ಆಗಿ ಮಾಡ್ಕೊಂಡು ಹೋಗ್ಬೋದು ಅಂದರೆ ಚಿಕ್ಕ ಚಿಕ್ಕ ವಿಚಾರನ ನಾವು ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಅದೇ ನಮ್ಮ ಲೈಫ್ಗೆ ದೊಡ್ಡ ದೊಡ್ಡ ಒಂದು ತಿರುವನ್ನ ತರುತ್ತೆ ಅಂತ ಹೇಳ್ತೀನಿ ಆದರೂ ನಾವು ಮನ್ಸಿಟ್ಟು ಫೈನಲ್ ಆಗಿ ಮಾಡಬೇಕಾಗತ್ತೆ ಸೊ ಒಂದು ಎರಡು ಮೂರು ಮೆಸೇಜ್ನು ಕೂಡ ಹೇಳ್ತೀನಿ ಈ ಆಡಿಯೋದಲ್ಲಿ ಮನ್ಸಿಟ್ಟು ಕೇಳಿ ಏನಂದ್ರೆ ಯಾರನ್ನು ನಮ್ಮ ಲೈಫ್ನಲ್ಲಿ ಫೋರ್ಸಬಲ್ ಆಗಿ ಫೋರ್ಸ್ ಮಾಡಿಕೊಂಡು ನೀವು ಬರಲೇಬೇಕು ಬರಲೇಬೇಕು ಅಂತ ಕರೆಯೋದು ತುಂಬ ದೊಡ್ಡ ತಪ್ಪು ಅಂದರೆ ನೀನು ನನ್ನ ಲೈಫಲ್ಲಿ ಇರಬೇಕು ಅಥವಾ ಅವರು ಬರಲೇಬೇಕು ಅನ್ನುವ ಒಂದು ಥಾಟ್ ಪ್ರೋಸೆಸ್ನ ಇಟ್ಕೊಂಡು ನಾವು ಬೆಗ್ ಮಾಡೋದು ಅಥವಾ ನೀನು ನನ್ನ ಜೊತೆ ಇರುವಂಥ ಅವ್ರನ್ನ ಹರ್ಟ್ ಮಾಡಿ ಡಾಮಿನೇಟ್ ಮಾಡಿ ಫೋರ್ಸ್ ಮಾಡಿ ನಮ್ಮ ಲೈಫಲ್ಲಿ ಅವ್ರನ್ನ ಎಷ್ಟು ಕಸ್ಕೊಳ್ಳೋಕ್ಕಾಗತ್ತೋ ಅಷ್ಟು ಕಸ್ಕೊಳ್ಳೋದು ಕೂಡ ತುಂಬ ದೊಡ್ಡ ತಪ್ಪು ಯಾಕೆಂದರೆ ನಮ್ಮ ಲೈಫಲ್ಲಿ ಎಲ್ಲರೂ ಫಿಟ್ ಆಗ್ತಾರೆ ಅನ್ನೋದು ತುಂಬ ದೊಡ್ಡ ಸುಳ್ಳಾಗಿದೆ ನಮಗೊಬ್ರು ಇಷ್ಟ ಆಗಿರ್ತಾರೆ ಅದರರ್ಥ ಅವ್ರು ನಮ್ಮನ್ನ ಇಷ್ಟಪಡಬೇಕು ಅಂತ ರೂಲ್ಸ್ ಇಲ್ಲ ಒಂದೊಂದ್ಸಲ ಅದೇ ನಮ್ಮ ವೀಕ್ನೆಸ್ ಆಗ್ಬಿಡುತ್ತೆ ನಾವು ಒಬ್ಬರನ್ನ ಇಷ್ಟಪಡ್ತಿರ್ತೀವಿ ಆದರೆ ಅವ್ರು ನಮ್ಮನ್ನ ಇಷ್ಟಪಡೋದಿಲ್ಲ ಆದರೆ ಅವ್ರು ನಮ್ಮಲ್ಲಿ ಇನ್ನೇನನ್ನೋ ಇಷ್ಟಪಡ್ತಿರ್ತಾರೆ ಎಕ್ಸಾಂಪಲ್ ನಮ್ಮಲ್ಲಿ ದುಡ್ಡನ್ನು ಇಷ್ಟಪಡ್ತಿರ್ಬೋದು ಅಥವಾ ನಮ್ಮಿಂದ ಏನೋ ಅವ್ರಿಗೆ ಕೆಲಸ ಆಗಬೇಕಾಗಿರುತ್ತೆ ಅದರಿಂದ ಅವರು ಆ ಒಂದು ಕೆಲಸವನ್ನು ಗೆಲ್ಲುವುದಕ್ಕೆ ಇಷ್ಟ ಅನ್ನುವಂಥ ನಾಟಕ ಆಡ್ತಿರ್ತಾರೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಅವ್ರು ಏನೇನು ಕೇಳ್ತಿರ್ತಾರೋ ಎಲ್ಲನೂ ಒಂದು ರೀತಿಯಾಗಿ ಬ್ಲೈಂಡ್ ಬ್ಲೈಂಡ್ ಥಾಟ್ ಇಟ್ಕೊಂಡು ಎಲ್ಲ ಮಾಡ್ತಾ ಹೋಗ್ತೀವಿ ಸ್ವಲ್ಪ ದಿನಗಳಾದಮೇಲೆ ಅವ್ರ ಕೆಲಸ ಗೆದ್ದಾದ ನಂತರ ಅವ್ರು ನಮ್ಮ ಲೈಫ್ ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಯೋಚನೆ ಮಾಡ್ತೀವಿ ಇದೇನಿದು ಇವ್ರು ಯಾ ಇವ್ರು ಯಾಕೆ ನನ್ನ ಲೈಫಲ್ಲಿ ನಾನು ಇಷ್ಟು ಲವ್ ಮಾಡಿದ್ದೆ ಮಾಡಿದ್ದೆ ಇವ್ರು ನಾನು ಇಷ್ಟು ಫ್ರೆಂಡ್ಶಿಪ್ ಇಟ್ಕೊಂಡಿದ್ದೆ ಈ ಥರ ಮಾಡಿಬಿಟ್ರು ಅಂತ ಯೋಚನೆ ಮಾಡ್ತೀವಿ ಸೊ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಲೈಫಲ್ಲಿ ಇರೋಕ್ಕೆ ಅರ್ಹರಾಗಿರೋದಿಲ್ಲ ಒಂದೊಂದ್ಸಲ ನಾವು ಅರ್ಹರಾಗಿರೋದಿಲ್ಲ ಒಬ್ಬೊಬ್ರು ಲೈಫಲ್ಲಿ ನಾವು ತಪ್ಪುಗಳು ಮಾಡ್ತೀವಿ ದೊಡ್ಡ ತಪ್ಪಾಗಿರ್ಬೋದು ಚಿಕ್ಕ ತಪ್ಪಾಗಿರ್ಬೋದು ಆದರೂ ಅದರಲ್ಲೂ ಒಂದು ಕಲಿಕೆ ಇರಬೇಕಾಗತ್ತೆ ಅಲ್ವಾ ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ನಮ್ಮ ಲೈಫಲ್ಲಿ ನಾವು ಏನನ್ನು ಚೇಜ್ ಮಾಡಬಾರ್ದು ಅಂದರೆ ನಾವು ಏನನ್ನು ಹುಡುಕೊಂಡು ಹೋಗ್ತಾ ಇರಬಾರ್ದು ಲೈಫ್ನಲ್ಲಿ ಬರುವಂಥ ವಿಚಾರಗಳು ಹೇಗಿರುತ್ತೆ ಅಂದರೆ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೂ ಮನ್ಸಿಟ್ಟು ವಿಚಾರಗಳನ್ನ ಮಾಡಬೇಕಾಗತ್ತೆ ಅದನ್ನ ಬಿಟ್ಟು ನಾವು ಒಂದೊಂದ್ಸಲ ಒಬ್ಬೊಬ್ರು ಎಲ್ಲವನ್ನು ಬಿಟ್ಬಿಟ್ಟು ದುಡ್ಡಿಂದೆ ಹೋಗೋದಾಗಿರ್ಬೋದು ಅಥವಾ ಎಲ್ಲನೂ ಬಿಟ್ಬಿಟ್ಟು ಇನ್ನೊಂದು ವಿಚಾರಕ್ಕೆ ಹೋಗೋದಾಗಿರ್ಬೋದು ಅಡಿಕ್ಷನ್ ಆಗಿರ್ಬೋದು ಇದೆಲ್ಲ ಮೈ ಮೈಂಡನ್ನ ವೀಕ್ ಮಾಡ್ತಾ ಹೋಗುತ್ತೆ ಒಬ್ಬೊಬ್ರು ಅತಿಯಾದ ಅಟ್ಯಾಚ್ಮೆಂಟ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದೊಂದು ವಿಚಾರದಲ್ಲಿ ಆಗಿರಲಿ ಅದು ಅಕಸ್ಮಾತ್ ಅದು ಅವ್ರು ಕಳ್ಕೊಂಡ್ಬಿಟ್ರೆ ಎಲ್ಲ ಹೋಯ್ತು ಲೈಫಲ್ಲಿ ಅಂತ ಹೋಪ್ಲೆಸ್ ಫೀಲ್ ಬಂದ್ಬಿಡತ್ತೆ ಅದರಿಂದ ಜಾಸ್ತಿ ಅಟ್ಯಾಚ್ಮೆಂಟ್ ಮನುಷ್ಯರಲ್ಲಿ ಇಟ್ಕೋಬೇಡಿ ವಸ್ತುಗಳಲ್ಲೂ ಇಟ್ಕೋಬೇಡಿ ಒಂದು ನ್ಯೂಟ್ರಲ್ ಲೈಫ್ ಅಂತೀವಲ್ಲ ಅದನ್ನ ಪಡೆಯೋದು ತುಂಬಾ ಕಷ್ಟ ಇದೆ ಆದ್ರೂ ಮೈಂಡ್ಸೆಟ್ ಮಾಡಿದ್ರೆ ಖಂಡಿತವಾಗ್ಲು ನಾವ್ ಅದನ್ನ ಪಡೆಯಬಹುದು ಹಾಗೂ ನೀವು ನೀವ್ ಆ ದಿನದಲ್ಲಿ ಖುಷಿಯಾಗಿರ್ಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಬೇಕು ಹಾಗೂ ನೀವ್ ಆ ದಿನಾನ ಹಾಳು ಮಾಡ್ಬೇಕು ಅಂತಿದ್ರು ಕೂಡ ಅದು ನಿಮ್ಮ ಕೈಲೇ ಇರೋದು ಒಬ್ಬರು ನಮ್ಮ ಲೈಫ್ನ ಹಾಳು ಮಾಡೋದಲ್ಲ ನಾವೇ ನಮ್ಮ ಲೈಫ್ನ ಎಷ್ಟೋ ಸಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಒಬ್ರನ್ನ ಅತಿಯಾಗಿ ನಂಬಿಟ್ಟಿರ್ತೀವಿ ಅವ್ರು ಮೋಸ ಮಾಡಿದಾಗ ಅದನ್ನು ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತಿರ್ತೀವಿ ಸೊ ಅದಕ್ಕೆ ಮುಂಚೆನೇ ನಾವು ಎಚ್ಚರವಾಗಿರ್ಬೋದಲ್ಲ ಅದಕ್ಕೆ ಮುಂಚೆನೇ ನಾವು ಸ್ವಲ್ಪ ಪ್ರಿಕಾಷನ್ಸ್ನ ತಗೋಬಹುದಲ್ಲ ಅದಕ್ಕೆ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ನಾನು ಆಡಿಯೋಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಬಿಕಾಸ್ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಎಷ್ಟು ಕಾಳಜಿ ಕೊಡ್ತಾ ಹೋಗ್ತೀವಿ ನಮ್ಮ ಬಗ್ಗೆ ನಮ್ಮ ಲೈಫ್ ಬಗ್ಗೆ ನಮ್ಮ ಇಮೋಷನ್ಸ್ನ ಚೆನ್ನಾಗಿ ನಾವು ಎಷ್ಟು ನೋಡ್ಕೊಳ್ತಾ ಹೋಗ್ತೀವಿ ನಾವು ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಒಂದು ಸಿಚುವೇಶನ್ ಆಗಿರಲಿ ಒಬ್ಬ ಪರ್ಸನ್ ಆಗಿರಲಿ ಒಬ್ಬ ವ್ಯಕ್ತಿ ನಮ್ಮನ್ನ ವೀಕ್ ಮಾಡಕೂಡ್ದು ಅಂಥ ವೀಕ್ನೆಸ್ ನಮಗೆ ಅದನ್ನ ನಮ್ಗೆ ಅಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಅದು ನಮಗೆ ತೋರಿಸುತ್ತೆ ನಾವೆಷ್ಟು ನಮ್ಮ ಲೈಫ್ನ ಕೀಳಾಗಿ ನೋಡ್ತಾ ಇದ್ದೀವಿ ಅಂತ ಹಾಗೂ ಇನ್ನೊಂದೇನೆಂದರೆ ನಿಮ್ಮ ಲೈಫ್ನಲ್ಲಿ ಒಂದೊಂದು ಘಟನೆಗಳು ಹೇಗೆ ನಡೆಯುತ್ತೆ ಅಂದರೆ ನಿಮ್ಮ ಕೈಲೇ ಇರೋದಿಲ್ಲ ಅದು ನಿಮ್ಮ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ ಅದನ್ನು ನಾನು ಸರಿ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ ಒಂದೊಂದು ಹದಗೆಟ್ಟು ಹೋಗ್ಬಿಟ್ಟಿರುತ್ತೆ ಒಂದೊಂದು ರಿಲೇಶನ್ಶಿಪ್ ಹದಗೆಟ್ಟೋಗಿರುತ್ತೆ ನೀವೇ ಹಾಳು ಮಾಡಿರ್ತೀರಾ ಅದನ್ನು ಅಂದರೆ ಏನೋ ಮಾತಾಡಿ ಅವರು ಹರ್ಟ್ ಮಾಡಿರ್ತೀರಾ ಅಥವಾ ಅವರೇ ನಿಮ್ಗೆ ಏನೋ ಹೇಳಿ ಹರ್ಟ್ ಮಾಡಿರ್ತಾರೆ ಸೊ ಅದನ್ನು ನೀವೆಷ್ಟು ಸರಿ ಮಾಡ್ತೀನಿ ಸರಿ ಮಾಡ್ತೀನಿ ಅಂತ ಹೋಗ್ತೀರಾ ಅದಿನ ವರ್ಸ್ಟ್ ಆಗ್ತಾ ಬರುತ್ತೆ ಸೊ ಯಾವಾಗ ನಿಮ್ಗೆ ಅನ್ಸುತ್ತೆ ಒಂದು ರಿಲೇಶನ್ಶಿಪ್ ಸರಿ ಹೋಗ್ತಾ ಇಲ್ಲ ನೀವು ಎಷ್ಟು ಪ್ರಯತ್ನ ಪಟ್ಟರು ಅದು ಒಂದು ಒಳ್ಳೆಯ ತಿರುವನ್ನ ನೋಡ್ತಾ ಇಲ್ಲ ಅಂದರೆ ಮಾರಲ್ ಆಫ್ ದ ಸ್ಟೋರಿ ಅದಕ್ಕೆ ಏನಾಗಿರುತ್ತೆ ಅಂದರೆ ಅದಕ್ಕೆ ನೀವು ಜಾಸ್ತಿ ಪ್ರಯತ್ನ ಪಡ ಕೂಡುದು ಆ್ಯಂಡ್ ಲೆಟ್ ಗೋ ಆ್ಯಂಡ್ ಜಸ್ಟ್ ಲೀವ್ ಇಟ್ ಅಲ್ಲಿಗೆ ಅದನ್ನ ಬಿಟ್ಬಿಟ್ರೆ ಎಷ್ಟೋ ಶಾಂತಿ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಆದರೆ ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ ಅಂದರೆ ನಮಗೆ ಯಾವುದು ಹಾಗಿರುತ್ತೆ ನಮ್ಮ ಲೈಫ್ನಲ್ಲಿ ಯಾವುದು ನಮ್ಮ ಲೈಫಲ್ಲಿ ಸರಿ ಇರೋದಲ್ಲ ಅದನ್ನ ಸರಿ ಮಾಡ್ತೀನಿ ಅನ್ನುವಂಥ ಜಿದ್ದಿಗೆ ಇಳಿದ್ಬಿಡ್ತೇವಿ ಆ ಜಿದ್ದಿಗೆ ಇಳ್ದೇನಾಗುತ್ತೆ ಅಂದ್ರೆ ನಮ್ಗೆ ಅದು ಸರಿ ಮಾಡೋಕೆ ಸಾಧ್ಯನೇ ಇರೋಲ್ಲ ನಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗ್ತಾ ಇರುತ್ತೆ ಎನರ್ಜಿ ಎಲ್ಲ ಹೋಗ್ತಾ ಇರುತ್ತೆ ಆದ್ರೂ ಅದನ್ನ ನಾವು ಕೇರ್ ಮಾಡದೆ ನಮ್ಮ ಲೈಫ್ನಲ್ಲಿ ಎಷ್ಟೋ ವಿಚಾರವನ್ನ ಕಳೆದುಕೊಂಡು ಆ ಒಂದು ರಿಲೇಶನ್ಶಿಪ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಹರಸಾಹಸ ಪಡ್ತಿರ್ತೀವಿ ಸೊ ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೆಷಿಯಸ್ ಲೈಫ್ ಅಂತ ಹೇಳ್ತೀನಿ ಒಂದು ಲೈಫ್ನ ನಾವು ಹಾಳು ಮಾಡಬಹುದಲ್ವಾ ಅದೇ ಒಂದು ಲೈಫ್ನ ನಾವು ಅದ್ಭುತವಾಗಿ ಸೃಷ್ಟಿ ಕೂಡ ಮಾಡಬಹುದು ಅದು ಯಾವ ಮೂಮೆಂಟ್ನಲ್ಲಾದರೂ ನಾವು ಮಾಡ್ಬೋದು ಈ ಸೆಕೆಂಡ್ನಲ್ಲೇ ನಾವು ಚೇಂಜ್ ಆಗಬಹುದು ಒಬ್ಬೊಬ್ರು ಅಂತಾರೆ ಇಲ್ಲ ಹೊಸ ವರ್ಷ ಬಂತಲ್ಲ ಹೊಸ ವರ್ಷ ಚೇಂಜ್ ಆಗೋಣ ಅಂತ ಇನ್ನೊಂದು ಸ್ವಲ್ಪ ದಿನ ಆಗ್ಬಿಟ್ರೆ ಆ ಹೊಸ ಹೊಸ ವರ್ಷ ಹಳೇ ವರ್ಷ ಆಗ್ಬಿಡುತ್ತೆ ಅಯ್ಯೋ ಬಿಡು ಇದು ಇದು ಒಂದು ವರ್ಷ ಅಷ್ಟೇ ಇನ್ನೇನು ಸ್ಪೆಷಲ್ ಇಲ್ಲ ಈ ವರ್ಷದಲ್ಲಿ ಅಂದ್ಕೊಳ್ತಾರೆ ಸೊ ನೀವು ಈ ಕ್ಷಣ ಚೇಂಜ್ ಆಗಬೇಕು ಅಂದಿದ ಅಂತ ಅಂದ್ಕೊಳ್ತಿದ್ದೀರಾ ಅಂದರೆ ಯಾವುದೇ ರೀತಿಯಾದ ಒಂದು ಥಾಟ್ನು ಇಟ್ಕೊಳ್ಳ್ದೆ ಕೆಟ್ಟ ಯೋಚನೆ ಇಟ್ಕೊಳ್ಳ್ದೆ ಮನ್ಸು ಮಾಡಿ ನೀವು ಚೇಂಜ್ ಆಗಿ ಯಾವ ಒಂದು ರಿಲೇಶನ್ಶಿಪ್ನ ವೀಕ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಅಥವಾ ನೀವು ವೀಕ್ ಆಗ್ತಾ ಇದ್ದೀರಾ ಒಂದು ವಸ್ತುವಿಂದ ವೀಕ್ ಆಗ್ತಾ ಇದ್ದೀರಾ ಅಥವಾ ಒಂದು ಕೆಲಸದಿಂದ ವೀಕ್ ಆಗ್ತಾ ಇದ್ದೀರಾ ಅಥವಾ ಒಂದು ಅಡಿಕ್ಷನ್ ಒಂದು ಸಿಗ್ರೇಟ್ಸ್ ಏದೋದಿರ್ಬೋದು ಒಂದು ಡ್ರಗ್ ಅಡಿಕ್ಷನ್ ಇರ್ಬೋದು ಇಂಥದ್ನೆಲ್ಲ ನೀವೇ ಮನಸ್ಸು ಮಾಡಿ ತೆಗೆದುಬಿಟ್ರೆ ಎಷ್ಟೋ ಲೈಫ್ ವಂಡರ್ಫುಲ್ ಆಗುತ್ತೆ ಆದರೂ ಕೂಡ ಇಂಥದ್ನೆಲ್ಲ ನಾವು ಬಿಡೋಕ್ಕೆ ಎಷ್ಟು ಕಷ್ಟಪಡ್ತಿರ್ತೀವಿ ಅಂದರೆ ನಾವು ಆ ಆ ಒಂದು ವಿಚಾರದಲ್ಲೇ ಟ್ರ್ಯಾಪ್ ಅಂತ ಹೇಳ್ತಾ ಇರೋದು ಇದೇ ಒಂದು ಕ್ಲಟರ್ ಇದೇ ಒಂದು ಬ್ಲಾಕ್ ಆಗಿಬಿಟ್ಟಿರುತ್ತೆ ನಿಮ್ಮ ಲೈಫಲ್ಲಿ ಇದು ನಿಮ್ಗೆ ಎಷ್ಟು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂದರೆ ನೀವು ಅರ್ಥನೇ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅವಾಗ ನೀವು ಇನ್ನೊಂದು ಏನು ಮಾಡ್ತೀರಾ ಅಂದರೆ ಒಂದು ರಿಫ್ಲೆಕ್ಷನ್ನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅಂದರೆ ನನ್ನ ತಪ್ಪೇನೋ ಇದೆ ನಾನೇನೋ ಮಾಡ್ತಾ ಇದ್ದೀನಿ ನಾನು ಸರಿಗೆ ಒಂದು ವಿಚಾರನ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ದೆ ಬೇರೆಯವ್ರನ್ನೆಲ್ಲ ದೂರ್ತಾ ಹೋಗ್ತೀರಾ ಒಂದೊಂದು ಸಲ ಲೈಫ್ನಲ್ಲಿ ಹೇಗೆ ತಿರುವುಗಳು ಬಂದ್ಬಿಡುತ್ತೆ ಅಂದರೆ ಅದನ್ನ ತೊಗೊಳೋಕ್ಕೂ ನಾವು ರೆಡಿಗೆ ಇರೋದಿಲ್ಲ ಅದನ್ನ ಚಾಲೆಂಜ್ ಮಾಡಿ ಮುಂದೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಅದೇ ಒಂದು ಕಂಫರ್ಟ್ ಝೋನಲ್ಲಿ ನಾವು ಇದ್ಬಿಡ್ತೀವಿ ಇದೇ ಚೆನ್ನಾಗಿದೆ ಈ ಕೆಲಸ ಕೆಟ್ಟದಾಗಿದ್ರು ಪರವಾಗಿಲ್ಲ ಈ ಕೆಲಸದಲ್ಲೇ ಇರ್ತೀನಿ ರಿಲೇಶನ್ಶಿಪ್ ಕೆಟ್ಟದಾಗಿದ್ರು ಪರವಾಗಿಲ್ಲ ಇಂಥ ರಿಲೇಷನ್ಶಿಪ್ನಲ್ಲೇ ನಾನು ವರ್ಷಾನ್ಗಟ್ಲೆ ಬಾಳ್ತೀನಿ ಅನ್ನುವಂಥ ಯೋಚನೆ ಇದೆಲ್ಲ ನಮ್ಮನ್ನು ಒಂಥರ ವೀಕ್ ಮೈಂಡ್ ಪೀಪಲ್ ಮಾಡಿಬಿಡತ್ತೆ ಅಂದರೆ ನಮ್ಮ ಮೈಂಡ್ಸೆಟ್ ಹೇಗಾಗ್ಬಿಟ್ಟಿರುತ್ತೆ ಅಂದರೆ ತುಂಬ ನ್ಯಾರೋ ಆಗಿಬಿಟ್ಟಿರುತ್ತೆ ನಮ್ಮ ಲೈಫ್ನಲ್ಲಿ ಸಾರ ಇರೋದಿಲ್ಲ ಎನರ್ಜಿ ಒಳ್ಳೆಯದಾಗಿರೋದಿಲ್ಲ ಹಾಗೂ ನಮ್ಮ ಯಶಸ್ಸು ಕೂಡ ತುಂಬ ಇನ್ ಹಿನ್ ಹಿನ್ನೆಲೆ ಅಂದರೆ ಅದು ಹಿಂದೆ ಹೋಗ್ತಾ ಇರುತ್ತೆ ಒಳ್ಳೆ ವಿಚಾರಗಳು ನಡೀತಾ ಇರೋದಿಲ್ಲ ಬಿಕಾಸ್ ಯಾವುದಾದ್ರೂ ಒಂದು ವಿಚಾರಕ್ಕೆ ನಮ್ಮ ಮನಸ್ಸನ್ನ ತುಂಬ ಕೊಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಗುರಿಗಳನ್ನ ನಾವು ಮುಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ ಇಂಥ ವಿಚಾರಗಳ ಬಗ್ಗೆ ನಾನು ನಿಮ್ಮ ನಿಮ್ಮ ಹತ್ರ ಮಾತಾಡಬೇಕಿತ್ತು ಆ್ಯಂಡ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಬಿಕಾಸ್ ಇಲ್ಲಿ ನಾನು ವಿಡಿಯೋ ಆಡಿಯೋ ಮಾಡ್ತಿದ್ದೀನಿ ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಪರ್ಫೆಕ್ಟ್ ಅಂತ ಹೇಳ್ತಾನೆ ಇಲ್ಲ ನನ್ನ ಲೈಫಲ್ಲೂ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಮ ತರಾನೇ ಅಂದ್ರೆ ವಿ ಆಲ್ ಆರ್ ನಾರ್ಮಲ್ ಪೀಪಲ್ ಅಲ್ವಾ ನಮ್ಮ ಲೈಫಲ್ಲಿ ಆಗುತ್ತೆ ಒಂದೊಂದ್ಸಲ ತಿರುವುಗಳು ಹೇಗಿರುತ್ತೆ ಅಂದ್ರೆ ನಾವು ಅನ್ಕೊಂಡೇ ಇರಲ್ಲ ಅಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಲೈಫ್ ಪರ್ಫೆಕ್ಟ್ ಇಲ್ಲ ನನ್ನ ಲೈಫಲ್ಲೂ ಏಳಿರುತ್ತೆ ಬೀಳಿರುತ್ತೆ ಅಂಡ್ ಅದನ್ನ ಹ್ಯಾಂಡಲ್ ಮಾಡೋದು ಅದೊಂದು ಸ ಸಪೋರ್ಟ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಸಲ ಈ ಒಂದು ಆಡಿಯೋನೇ ನಿಮ್ಗೊಂದು ಸಪೋರ್ಟ್ ಆಗಿರ್ಬೋದು ಒಂದೊಂದು ವಿಚಾರದಲ್ಲಿ ನಿಮಗೆ ಜನರಿರ್ತಾರೆ ನಿಮಗೆ ಸಪೋರ್ಟ್ ಆಗಿ ಸಪೋರ್ಟ್ ಆಗಿ ಅಂತಹ ಸಪೋರ್ಟ್ ಸಿಸ್ಟಮ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ನಾವು ಒಳ್ಳೆ ವಿಚಾರವನ್ನ ಎಲ್ಲರತ್ರ ಶೇರ್ ಮಾಡ್ಕೊಂಡ್ಬಿಡ್ತೀವಿ ಅದು ಎಷ್ಟು ಈಸಿ ಅಲ್ವಾ ಅದೇ ಒಂದು ಕೆಟ್ಟ ವಿಚಾರವನ್ನ ತುಂಬಾ ಹಿಂಜರಿತೀವಿ ಶೇರ್ ಮಾಡ್ಕೊಳ್ಳೋಕೆ ಯಾಕಂದ್ರೆ ನಾವು ಅನ್ಕೊಳ್ತೀವಿ ಅದನ್ನ ಶೇರ್ ಮಾಡಿದ್ರೆ ನಮ್ಮನ್ನ ಜನ ವೀಕ್ ಅನ್ಕೊಳ್ತಾರೆ ನಮ್ಮ ಜ ನಮ್ಮ ಬಗ್ಗೆ ಜನ ಆಡ್ಕೋಬಹುದು ಹಾಗೂ ನಮ್ಮನ್ನ ಕೀಳಾಗಿ ನೋಡಬಹುದು ಅನ್ನೋದಕ್ಕೋಸ್ಕರ ನಾವು ತುಂಬಾನೇ ನಾಟಕ ಆಡ್ತಾ ಹೋಗ್ತೀವಿ ಲೈಫಲ್ಲಿ ನಾವು ತುಂಬ ಪರ್ಫೆಕ್ಟ್ ಆಗಿದೀವಿ ನಾವು ತುಂಬಾ ಚೆನ್ನಾಗಿದ್ದೀವಿ ಹಾಗೂ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ನನ್ನ ಕೆಲಸ ಚೆನ್ನಾಗಿದೆ ಸೊ ನಾವು ಎಷ್ಟು ಈ ರೀತಿಯಾಗಿ ಬದುಕ್ತಾ ಹೋಗ್ತೀವಿ ನಮಗ್ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ಸೊ ಲೆಟ್ಸ್ ಆಲ್ ಓಪನ್ ಅಪ್ ನಮ್ಮ ಲೈಫಲ್ಲೂ ತಿರುವುಗಳು ನಡೆಯುತ್ತೆ ನಮ್ಮ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಡಾಕ್ಟರ್ಸ್ ಅಂತ ಏನು ಲಾಯರ್ಸ್ ಅಂತ ಏನು ಪೊಲೀಸ್ ಅಂತ ಏನು ಎಲ್ಲರಲ್ಲೂ ಲೈಫಲ್ಲಿ ಇದ್ದೇ ಇರುತ್ತೆ ಒಂದಲ್ಲ ಒಂದು ಕೆಟ್ಟ ಘಟನೆಗಳು ನಡೆದಿರುತ್ತೆ ಹಾಗೂ ಮೋಸಗಳು ಹೋಗಿರ್ತಾರೆ ಆ ಬುದ್ಧಿವಂತರು ಬುದ್ಧಿವಂತರು ಮೋಸ ಹೋಗಲ್ಲ ಅನ್ನುವಂಥ ವಿಚಾರ ಎಲ್ಲ ಇಟ್ಕೋಬೇಡಿ ಎಂಥವ್ರೇ ಆಗಲಿ ಒಂದೊಂದು ತಿರುವುಗಳು ಒಂದೊಂದು ಸನ್ನಿವೇಶಗಳು ಹಾಗೂ ಜನರು ಮೋಸ ಮಾಡ್ತಾರೆ ಒಂದೊಂದು ಸಲ ಅವರೇ ಮೋಸ ಹೋಗ್ತಾರೆ ಒಂದೊಂದು ಸಲ ಸಿಚುವೇಶನ್ ಹಾಗೆ ಮಾಡಿಬಿಟ್ಟಿರುತ್ತೆ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಆ್ಯಂಡ್ ಗೋಯಿಂಗ್ ಅ ಹೆಡ್ ಅಂತ ಹೇಳ್ತೀನಿ ನಾವು ಹೇಗೆ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡೋದು ಅಂದರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ಹಿಂಜರಿಬಾರ್ದು ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ನಡೀತಿದೆಯಲ್ಲ ಅಂತ ಹಾಗೂ ಅದ್ರ ಬಗ್ಗೆ ಹೇಳ್ಕೊಳೋಕ್ಕೂ ನಾವು ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅಂದ್ರೆ ನಡೆದೋಯ್ತು ಅಂದ್ರೆ ಏನು ಅನ್ಕೊಳ್ತಾರೋ ಅನ್ನೋದೇನೆ ವೀಕ್ ಮಾಡ್ಬಿಡುತ್ತೆ ಲೈಫಲ್ಲೂ ನಡೆಯುತ್ತೆ ನನ್ನ ಲೈಫಲ್ಲೂ ನಡೆದಿದೆ ಹಾಗೂ ಇದರಿಂದ ಆಚೆ ಬರ್ತೀನಿ ಅನ್ನುವಂತ ಯೋಚನೆ ಇಟ್ಕೊಂಡು ಸಾಗಿ ಅವಾಗ ನೀವು ನಿಮಗೆ ನೀವು ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಒಂದೊಂದು ಸಲ ಜನ ಕೌನ್ಸಿಲಿಂಗ್ ಬರೋದೇ ಒಂದು ದೊಡ್ಡ ತಪ್ಪು ಅಂತಾನು ಯೋಚನೆ ಮಾಡ್ತಾರೆ ಇಲ್ಲ ಆ್ಯಕ್ಚುಲಿ ಅದೆಲ್ಲ ಒಂದು ಟ್ಯಾಬು ಅಂತ ಹೇಳ್ತೀನಿ ಅದೆಲ್ಲ ಒಂದು ಯೋಚನೆ ಅದೆಲ್ಲ ಒಂದು ಬಿಲೀಫ್ ಇಟ್ಕೊಂಡ್ಬಿಟ್ಟಿದ್ದಾರೆ ಜನ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋದಾ ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತಾನೆ ಹೇಳ್ಬಿಡ್ತಾರೆ ಅಂದರೆ ಫಿಸಿಕಲ್ ಆಗಿ ಫಿಟ್ ಆಗಿದ್ರೆ ಸಾಕು ಅಂತ ಯೋಚನೆ ಮಾಡುವಂತ ಜನ ಇದ್ದಾರೆ ಫಿಸಿಕಲ್ ಆಗಲ್ಲ ಮೆಂಟಲಿ ಇಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಬೇಕಾಗುತ್ತೆ ನಾವೆಷ್ಟು ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಕೊಡ್ತಾ ಹೋಗ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಷ್ಟು ನಮಗೆ ಒಳ್ಳೇದಾಗ್ತಾ ಬರುತ್ತೆ ಆ್ಯಂಡ್ ವಿ ಫೀಲ್ ಕಂಫರ್ಟಬಲ್ ಅಬೌಟ್ ಅವರ್ ಸೆಲ್ಫ್ ನಮ್ಮ ಬಗ್ಗೆ ನಮಗೆ ಆ ಕಂಫರ್ಟ್ ಫೀಲ್ ಬರುತ್ತೆ ಹಾಗೂ ಯಾವುದೇ ರೀತಿಯಾದ ಕೀಳರಿಮೆಗಳು ಉಂಟಾಗೋದಿಲ್ಲ ಅಂತ ಹೇಳ್ತೀನಿ ಐ ಹೋಪ್ ಈ ಆಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ನಾನು ಭಾವಿಸ್ತೇನೆ ಆ್ಯಂಡ್ ನಿಮ್ಗೆ ಇನ್ಯಾವ್ದ್ರ ಬಗ್ಗೆ ಏನಾದರೂ ಮಾತಾಡಬೇಕಿದೆ ಅಂದರೆ ನೀವು ಸಜೆಸ್ಟ್ ಮಾಡ್ಬೋದು ನಮಸ್ಕಾರ